ನಮಸ್ಕಾರ, ನನ್ನ ಹೆಸರು ವಿಶ್ರುತ್ ಎ ಧನ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಏಕೆ ಮಮತೆ ಕೊಟ್ಟು ಹಾಡನ್ನು ಹಾಡುತ್ತಿದ್ದೇನೆ. ರಚನೆ ಶ್ರೀ ಗೋಪಾಲದಾಸರು. ಏಕೆ ಮಮತೆ ಕೊಟ್ಟು ದನಿಸು ವೀರಂಗ, ಏಕೆ ಮಮತೆ ಕೊಟ್ಟು ದನಿಸು ವೀರಂಗ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ. ಮನ್ನಿಸಿದಯದಿ ನೀನನ್ನ ಪಾಲಿಸದಿರೆ, ಮನ್ನಿಸಿದಯದಿ ನೀನನ್ನ ಪಾಲಿಸದಿರೆ, ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ, ತನುವಾರೋ ತಾನ್ಯಾರೋ ಅವರಿಗೆ. ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ, ತನುವಾರೋ ತಾನ್ಯಾರೋ ಅವರಿಗೆ. ಧನ ಮೊದಲಾದ ವಿಷಯಗಳ ಅನುಭವ, ಧನ ಮೊದಲಾದ ವಿಷಯಗಳ ಅನುಭವ, ಹಿಂದಣ ಜನುಮದಂತಲ್ಲವೇ ರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ. ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ, ನಿನ್ನ ಮನಕ್ಕೆ ಬಾರದೆ. ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ, ನಿನ್ನ ಮನಕ್ಕೆ ಬಾರದೆ. ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ, ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ, ಬಂಧಕ ಶಕುತಿಗೆ ನಮೋ ನಮೋ ರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ. ಅರಿತು ಅರಿತು ಎನಗೆ ಅರಲವಾದರೂ, ವಿರಕೋತಿ ವಿಷಯದಿ ಬಾರದು. ಅರಿತು ಅರಿತು ಎನಗೆ ಅರಲವಾದರೂ, ವಿರಕೋತಿ ವಿಷಯದಿ ಬಾರದು. ಕರುಣಾ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ, ಕರುಣಾ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ, ಮರುಳು ನೀಗುವ ಬಗೆ ಕಾಣೆನೋ ರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ, ಏಕೆ ಮಮತೆ ಕೊಟ್ಟು ದಣಿಸು ವೀರಂಗ.
ಸಂಘ ಎಂದಿಗೆ ಇನ್ನೂ ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ನಮೋ ನಮೋ ರಂಗ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ನಮೋ ನಮೋ ರಂಗ ಏಕೆ ಮಮತೆ ಕೊಟ್ಟು ದಣಿಸು ವಿರಂಗ ಏಕೆ ಮಮತೆ ಕೊಟ್ಟು ದಣಿಸು ವಿರಂಗ ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ ಏಕೆ ಮಮತೆ ಕೊಟ್ಟು ದಣಿಸು ವಿರಂಗ ಏಕೆ ಮಮತೆ ಕೊಟ್ಟು ದಣಿಸು ವಿರಂಗ ಧನ್ಯವಾದಗಳು.